ಸಿನಿಮಾದಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಪಟಾಸ್ ಸಿನಿಮಾ ಏನಿದೆಯೋ ಯದಾ ತದ್ವ ಸಿನಿಮಾನ ಇದು ಮಾಡೋಕ್ಕೆ ಮಂಜು ಸ್ವರಾಜ ಬೇಕಾಗಿರಲಿಲ್ಲ ಆ್ಯಕ್ಚುಲಿ ಆ ಕಾರಣಕ್ಕೆ ನಂತನ ಸಿನಿಮಾ ಒಳಗಡೆ ಇರಬೇಕು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಸ್ಕ್ರಿಪ್ಟ್ನ ಬದಲಾವಣೆಗಳು ಮಾಡ್ಕೊಂಡಿದ್ದೀವಿ ನೀವು ಪಟಾಸ್ ಮತ್ತು ಪಟಾಕಿ ಎರಡೂ ಸಿನಿಮಾ ನೋಡಿದಾಗ ನಿಮಗೆ ಆ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ಗೊತ್ತಾಗುತ್ತೆ ಅದರಲ್ಲಿ ಇದ್ದಿದ್ದ ಕೆಲವು ಉಳುಕುಗಳನ್ನ ಇದರಲ್ಲಿ ಸರಿಪಡಿಸಿದ್ದೀವಿ ಆಮೇಲೆ ಕೆಲವು ಪಾತ್ರಗಳನ್ನ ನಾವು ಹೊಸದಾಗಿ ಸೃಷ್ಟಿ ಮಾಡಿದ್ದೀವಿ ಕೆಲವು ಪಾತ್ರಗಳು ಯಾವುದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಿದೆಯೋ ಕತೆಗೆ ಅದನ್ನೆಲ್ಲ ತೆಗೆದಿದ್ದೀವಿ ಇಡೀ ಸಿನಿಮಾನ ಒಂದು ಸ್ವಲ್ಪ ಕಂಪ್ಲೀಟ್ ಪ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಇಡೀ ಸ್ಕ್ರೀನ್ ಪ್ಲೇ ವರ್ಷನ್ನಲ್ಲಿ ಇದು ಮಾಡಿದ್ದೀವಿ ಗಣೇಶ್ ಅವ್ರನ್ನ ಅಭಿಮಾನಿಗಳನ್ನ ಇಟ್ಕೊಂಡು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಅಭಿಮಾನಿಗಳನ್ನ ಇಟ್ಕೊಂಡು ಅವ್ರ ಅಭಿಮಾನಿಗಳಿಗೆ ಏನು ಕೊಡಬೇಕು ಅದನ್ನೆಲ್ಲ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆಮೇಲೆ ಗಣೇಶ್ ಸರ್ದು ಒಂದು ಇಲ್ಲಿವರೆಗೆ ಟ್ರೆಂಡ್ ಅಂತ ಇದೆ ಎಮೋಷನ್ ಟ್ರೆಂಡು ಮತ್ತು ರೊಮ್ಯಾಂಟಿಕ್ ಟ್ರೆಂಡು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ ಆಮೇಲೆ ಇಡೀ ಸಿನಿಮಾ ನಗುಗೆ ಎಲ್ಲಿ ಅವಶ್ಯಕತೆಗಳು ಇರಿದೆಯೋ ಎಲ್ಲ ಹೊಸ ಸೀನ್ಗಳನ್ನ ಬರ್ತಿದ್ದೀವಿ ಕಂಪ್ಲೀಟ್ ಡೈಲಾಗ್ ಪ್ಯಾಟರ್ನ್ ಚೇಂಜ್ ಇರುತ್ತೆ ಇಡೀ ಸಿನಿಮಾದು ಸಾಂಗ್ ಪ್ಲೇಸ್ಮೆಂಟು ಆ ಸಿನಿಮಾ ಥರನೇ ಇರಲ್ಲ ಇದು ಕಂಪ್ಲೀಟ್ ಸಾಂಗ್ ಪ್ಲೇಸ್ಮೆಂಟ್ಗಳು ಚೇಂಜ್ ಇರುತ್ತೆ ಅದರಲ್ಲಿ ರೊಮ್ಯಾಂಟಿಕ್ ಸಾಂಗ್ಸ್ ಅಂತಲೇ ನಾಲ್ಕು ಸಾಂಗ್ ಬರುತ್ತೆ ನಮ್ಮಲ್ಲಿ ಬೇರೆ ಬೇರೆ ಪ್ಲೇಸ್ಮೆಂಟ್ಸಲ್ಲಿ ಎರಡೇ ಬರುತ್ತೆ ಅದಾದಮೇಲೆ ಎಮೋಷನಲ್ ಸಾಂಗ್ ಅಂತ ಒಂದು ಬರುತ್ತೆ ಈ ಥರ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಪಟಾಕಿ ಮಾಡ್ತಾ ಇದ್ದೀವಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನಲ್ಲಿ ಕ್ಯಾಮ್ರಾಮನ್ ಆಗಿ ವೆಂಕಟೇಶ್ ಸರ್ ಇದ್ದಾರೆ ಮತ್ತು ಎಡಿಟರ್ ವಿಶ್ವ ಅವರಿದ್ದಾರೆ ಮೋಹನ್ ಬಿ ಕೆರೆ ಅವರು ಸೆಟ್ ಡಿಪಾರ್ಟ್ಮೆಂಟ್ ಐ ಮೀನ್ ಆರ್ಟ್ ಡೈರೆಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ ಇಡೀ ಸಿನಿಮಾ ಮೈಸೂರಿನಲ್ಲಿ ಶೂಟಿಂಗ್ ನಡೆಯುತ್ತೆ ಕತೆ ಬಂದು ಮೈಸೂರಿನಲ್ಲೇ ನಡೆಯುತ್ತೆ ಅಂತ ಮಾಡ್ಕೊಂಡಿರೋದ್ರಿಂದ ಇಡೀ ಸಿನಿಮಾನ ಮೈಸೂರಿನಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀವಿ ಸ್ಕೆಡ್ಯೂಲ್ ಏನಂದರೆ ಇವಾಗ ಆ್ಯಕ್ಚುಲಿ ನನಗೆ ನನ್ನ ಪ್ರೊಡ್ಯೂಸರ್ ಯಾವತ್ತೂ ಇಷ್ಟರಲ್ಲೇ ಮಾಡಬೇಕು ಅಥವಾ ಇದೇ ಬಜೆಟಲ್ಲಿ ಮಾಡಬೇಕು ಅಥವಾ ಇಷ್ಟೇ ದಿನ ಮಾಡಬೇಕು ಅಂತ ಎಲ್ಲೂ ನನಗೆ ಬರ್ಡೌನ್ ಹಾಕಿಲ್ಲ ಸೊ ಆ ಕಾರಣಕ್ಕೆ ಒಂದು ಸ್ವಲ್ಪ ಫ್ರೀಡಮ್ ಇದೆ ನನಗೆ ಆಮೇಲೆ ಎಲ್ಲರಿಗೂ ಗೊತ್ತಿರೋಂಗೆ ಎಸ್ ವಿ ಬಾಬು ಸರ್ ಪ್ರೊಡಕ್ಷನ್ ಅಂತ ಅಂದರೆ ಅಲ್ಲಿ ಡೈರೆಕ್ಟರ್ಗೆ ಫ್ರೀಡಮ್ ಜಾಸ್ತಿ ಇರುತ್ತೆ ಅನ್ನೋದು ಆ ಕಾರಣಕ್ಕೆ ಹಂಗನ್ಬಿಟ್ಟು ನಾನು ತೀರಾ ಅವರ ಪ್ರೊಡಕ್ಷನ್ ವೈಸ್ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಗೋಲ್ಡನ್ ಸ್ಟಾರ್ ಅವರು ಅದನ್ನೇ ದೃಷ್ಟಿನಲ್ಲಿ ಇಟ್ಕೊಂಡು ಒಂದಷ್ಟು ಬದಲಾವಣೆಗಳು ಮಾಡಿಕೊಂಡು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಏನೇನು ಕೆಲಸ ಸಿಗುತ್ತೋ ನೋಡಿಕೊಂಡು ಫಸ್ಟ್ ಶೆಡ್ಯೂಲ್ 30 ದಿನ ಅಂತ ಹಾಕೊಂಡಿದ್ದೆ ಅದ್ರ ನಂತರ ನೋಡಿಕೊಂಡು ಉಳ್ಕೊಂಡಿರೋದನ್ನ ಸೆಕೆಂಡ್ ಶೆಡ್ಯೂಲ್ ಅಂತ ಮಾಡ್ತೀನಿ ಗಣೇಶ್ ಬಿಟ್ಟು ಬೇರೆ ಯಾರು ಉಳಿದವರು ಸ್ಟಾರ್ ಕ್ಯಾಸ್ಟ್ ಅಂತ ಬಂದರೆ ತುಂಬಾ ಸ್ಟಾರ್ ಕ್ಯಾಸ್ಟ್ ಇದೆ ಮೇನ್ ಇದೇನೆ ಹತ್ತತ್ರ 60 ಜನದ ಮೇಲಿದ್ದಾರೆ ನಾನು ಮೋಸ್ಟ್ಲಿ ನನ್ನ ಫಸ್ಟು ನನ್ನ ಕೆರಿಯರ್ನಲ್ಲೇ ಅತಿ ಹೆಚ್ಚು ಆರ್ಟಿಸ್ಟ್ಗಳನ್ನ ಡೈರೆಕ್ಟ್ ಮಾಡ್ತಿರೋದು ಒಂದೇ ಸಿನಿಮಾದಲ್ಲಿ ಒಂದೊಂದು ಸೀನ್ಗಳಲ್ಲಿ ಹತ್ತತ್ರ 15 ಜನ 20 ಜನ ಕಾಂಬಿನೇಷನ್ ಸಿಗುತ್ತೆ ಶೆಡ್ಯೂಲ್ ಹಾಕೋದು ಎಷ್ಟು ಟಫ್ ಕೆಲಸ ಒಬ್ಬ ಡೈರೆಕ್ಟರ್ಗೆ ಅಂತ ಅಂದರೆ ಎಲ್ಲರೂ ಬಿಸಿ ಆರ್ಟಿಸ್ಟ್ಗಳನ್ನೇ ಎಲ್ಲ ಕಮರ್ಷಿಯಲ್ ಆರ್ಟಿಸ್ಟ್ಗಳನ್ನೇ ಅವ್ರು ಡೇಟ್ಸ್ಗೆ ಮ್ಯಾಚ್ ಮಾಡಿಕೊಂಡು ಇನ್ನೊಬ್ರು ಡೇಟ್ಸ್ ಮ್ಯಾಚ್ ಮಾಡೋದು ಇವ್ರು ಮಾಡೋದು ಇದು ನಿಜವಾಗ್ಲೂ ನನಗೆ ಡೈರೆಕ್ಷನ್ನು ತುಂಬ ರಿಸ್ಕಿ ಅಂತ ಅನ್ಸಲ್ಲ ಶೆಡ್ಯೂಲಿಂಗ್ ತುಂಬ ರಿಸ್ಕ್ ಅಂತ ಅನ್ನಿಸ್ಬಿಡ್ತು ನನಗೆ ಹತ್ತತ್ರ 10-12 ಸಲ ನಾವು ಶೆಡ್ಯೂಲ್ನ ಚೇಂಜ್ ಮಾಡ್ತಾ ಹೋಗಿದ್ದೀವಿ ನಿಜವಾಗ್ಲೂ ಶೆಡ್ಯೂಲ್ ಹಾಕೋದ್ರಲ್ಲೇ ಅತಿ ಹೆಚ್ಚು ಕಷ್ಟ ಆಯಿತು ಇನ್ನು ಸಿನಿಮಾ ನಿಜವಾಗ್ಲೂ ಕಷ್ಟ ಆಗಲ್ಲ ಎಲ್ಲರನ್ನೂ ಕೂಡ್ತಿದ್ದೀವಿ ಸಿನಿಮಾ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮೊದಲನೇ ಸಲ ಕಾಕಿ ಬಟ್ಟೆ ಹಾಕ್ತಿದ್ದಾರೆ ಸಿನಿಮಾದಲ್ಲಿ ಆಮೇಲೆ ಅವ್ರ ಫ್ಯಾನ್ಸ್ಗಳೆಲ್ಲ ನನಗೆ ಮುಂಚೆಯಿಂದ ಕೇಳೋರು ಎಷ್ಟೋ ಸಲ ಅವ್ರ ಫ್ಯಾನ್ಸ್ನ ನಾನು ಶ್ರಾವಣಿ ಸುಬ್ರಹ್ಮಣ್ಯ ಆದಮೇಲಿಂದ ಕೆಲವು ಒಡನಾಟಗಳನ್ನ ಇಟ್ಕೊಂಡಿದ್ದೆ ಎಲ್ಲ ಸಲ ಹೇಳೋರು ಸರ್ ಎಲ್ಲ ಹೀರೋಗಳನ್ನು ಕಾಕಿ ಅಂತ ಹಾಕಿದ್ದಾರೆ ನೀವು ಯಾಕೆ ನಮ್ಮ ಹೀರೋನ ಟ್ರೈ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ಎಲ್ಲ ಒಂದು ಕಡೆ ಅದು ಸ್ಟ್ರೈಕ್ ಆಗ್ತಿತ್ತು ಒಂದು ಕಾಮಿಡಿ ಸ್ಕಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ಆ್ಯಕ್ಚುಲಿ ಗಣೇಶ್ ಅವ್ರನ್ನೇ ಇಟ್ಕೊಂಡು ಒಂದು ಸ್ವಮೇಕ್ ಸ್ಕ್ರಿಪ್ಟ್ ಮಾಡಿದ್ವಿ ಅದಾದಮೇಲೆ ಇದು ಬಂತು ಟೈಮ್ ಕಡಿಮೆನಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಸಿಗ್ತಲ್ಲ ಅನ್ನೋ ಕಾರಣಕ್ಕೆ ಪಟಾಸ್ ಒಪ್ಕೊಂಡ್ವಿ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಕಾಕಿ ಡ್ರೆಸ್ ಹಾಕೊಂಡಿದ್ದೀವಿ ಅಂದರೆ ಇದು ಶಿಸ್ತಿನ ಸಂಕೇತ ಅಂತ ಅಂದ್ಬಿಟ್ಟು ನಾವು ಇದು ಮಾಡಿದ್ದೀವಿ ಇದೇ ಶಿಸ್ತಲ್ಲಿ ಇಡೀ ಸಿನಿಮಾನ ಮಾಡ್ತೀವಿ ಅನ್ನೋ ಸಾಂಕೇತಿಕವಾಗಿ ಇವತ್ತು ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಕಾಕಿ ಬಟ್ಟನಲ್ಲಿದೆ ರಂಗೀತರಂಗ ಹೌದು ರಂಗೀತರಂಗ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಚಿತ್ರ ಹೇಗಿದೆ ಅಂತ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಬನ್ನಿ